ಇವತ್ತು ಹೆಣ್ಮಕ್ಳ ವಿಚಾರದಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಆಗಿದೆ, ನಾವು ಗಮನಿಸ್ಬೇಕು. ಉದಾಹರಣೆಗೆ ನಾನು ಹಂಗೆ ನೋಡ್ತಾ ಇದ್ದೆ, ಕಲ್ಯಾಣ ಕರ್ನಾಟಕದಲ್ಲಿ ಹೆಣ್ಮಕ್ಳ ಹಾಜರಾತಿ ಇನ್ನೊಂದು ಎಷ್ಟಿದೆ ಅಂತ, ಅದರಲ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಿತ್ತು. ಆಮೇಲೆ ಇನ್ನಷ್ಟು ನೋಡಿದಾಗ ನಮಗೆಲ್ಲ ಆಶ್ಚರ್ಯ ಆಗುತ್ತೆ, ಅಲ್ಪಸಂಖ್ಯಾತ ಹೆಣ್ಮಕ್ಳು ಸ್ಕೂಲ್ಗೆ ಹೈಸ್ಕೂಲ್ಗೆ ಬರೋದಕ್ಕೆ ಹೆಚ್ಚಾಗ್ತಾ ಇದೆ. ದಟ್ಸ್ ಎ ವೆರಿ ಗುಡ್ ಸೈನ್. ಹೀಗೆ ನಾವು ಎಲ್ಲೆಲ್ಲಿ ಕೊರತೆ ಇದೆ ಅದನ್ನು ಟಾರ್ಗೆಟೆಡ್ ಆಗಿ ಎಲ್ಲ ಸಾರ್ವತ್ರಿಕವಾಗಿ ಇಡೀ ಕರ್ನಾಟಕದಲ್ಲೇ ಒಂದೇ ಥರ ಇರೋದಿಲ್ಲ, ಯಾವ್ಯಾವ ಭಾಗದಲ್ಲಿ ಏನೇನು ಕೊರತೆ ಇದೆ ಅಂತ ತುಂಬೋದಕ್ಕೆ ವಿಶೇಷವಾದ ಪ್ರಯತ್ನ ಮಾಡಿ. ಸರಿ, ತಾವು ಮಕ್ಕಳ ಸಂಖ್ಯೆ ಶಾಲೆ ಸೇರೋದು ಜಾಸ್ತಿ ಆಗಿದೆ ಅಂತ ಹೇಳ್ತಾ ಇದ್ರೆ ಅದು ಪ್ರೀ ಕರೋನಾ ಟೈಮ್ ಇರ್ಬೋದು ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಕಳೆದ 3 ವರ್ಷದಲ್ಲಿ ನೀವು ಯಾವುದೇ ಅಂಕಿ ಅಂಶಗಳು ತೊಗೊಂಡ್ರು, ಇನ್ಕ್ಲೂಡಿಂಗ್ ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡ್ರೂ ಕೂಡ ಮಕ್ಕಳ ಶಾಲೆ ಬಿಡುವ ಸಂಖ್ಯೆ ಹೆಚ್ಚುತ್ತಾ ಇದೆ. ಈಗ ಉದಾಹರಣೆ ತಾವು ಹೇಳಿದ್ರಿ, ಅಲ್ಪಸಂಖ್ಯಾತರ ಮಕ್ಕಳು ಜಾಸ್ತಿ ಆಗ್ತಾ ಇದ್ದಾರೆ. ಮೊನ್ನೆ ಒಂದು ಕಾಂಟ್ರವರ್ಸಿ ಆಗಿದ್ದಕ್ಕೆ ಮೋರ್ ದೆನ್ 10,000 ಗರ್ಲ್ ಸ್ಟೂಡೆಂಟ್ಸ್ ಹ್ಯಾವ್ ಸ್ಟಾಪ್ಡ್ ಕಮಿಂಗ್ ಟು ಸ್ಕೂಲ್ ಸರ್. ಅದು ಆ್ಯಸ್ ಪರ್ ಯೋರ್ ರಿಪೋರ್ಟ್ ಅಲ್ಲಿ, ಸ್ಟೇಟ್ ಗೌರ್ಮೆಂಟ್ ರಿಪೋರ್ಟ್. ಅದು ಯಾವ ಸ್ಟ್ಯಾಟಿಸ್ಟಿಕ್ಸ್ ತಾವು ಇಲ್ಲಿ ಹೇಳ್ತಾ ಇದ್ರೆ ನನಗೆ ಗೊತ್ತಿಲ್ಲ ಸರ್. ಸ್ಟೇಟ್ ಗೌರ್ಮೆಂಟ್ ಸ್ಟ್ಯಾಟಿಸ್ಟಿಕ್ಸು, ಏಸರ್ ರಿಪೋರ್ಟು, ಸೆಂಟ್ರಲ್ ಗೌರ್ಮೆಂಟ್ ರಿಪೋರ್ಟು ಎಲ್ಲನೂ ಕೂಡ ದೇ ಆರ್ ಪಾಯಿಂಟಿಂಗ್ ಎಟ್ ಒನ್ ಥಿಂಗ್, ಪೋಸ್ಟ್ ಕರೋನಾ ಕಲಿಕೆ ಕಮ್ಮಿ ಆಗಿದೆ. ತಾವೇ ಹೇಳಿದ್ರಿ ಆದಾಯ ಕಮ್ಮಿ ಆಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿ ಪೋಷಕರಿಗೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತ ಬಿಡ್ತಾ ಇದ್ದಾರೆ ಅಂತ. ಅಲ್ಲ, ನಾನು ನಿಮ್ಮ ಫಸ್ಟ್ ಇದನ್ನು ಒಪ್ಕೊಂಡೆ. ಸೆಕೆಂಡ್, ಇದರಲ್ಲಿ ದ ಇಂಟ್ರೆಸ್ಟ್ ಅಮಂಗ್ ದಿ ಗರ್ಲ್ಸ್ ಟು ಕಮ್ ಟು ಸ್ಕೂಲ್ ಹ್ಯಾಸ್ ಇನ್ಕ್ರೀಸ್ಡ್, ಇಂಟ್ರೆಸ್ಟ್ ಹೆಚ್ಚಾಗಿದೆ. ಒಂದ್ ನಿಮಿಷ, ನೀವು ಪ್ರೀ ಕೋವಿಡ್ ಪೋಸ್ಟ್ ಕೋವಿಡ್ ಕಂಪೇರ್ ಮಾಡೋದಕ್ಕಿಂತ ಒಟ್ಟಾರೆ ನೀವು ತೆಗೆದುಕೊಂಡಾಗ ಹೆಚ್ಚಾಗಿದೆ. ಈವನ್ ಅಲ್ಪಸಂಖ್ಯಾತ ಹೆಣ್ಮಕ್ಳು ಕಲಿಬೇಕನ್ನುವಂಥದ್ದು ಹೆಚ್ಚಿದೆ ಸರ್. ತಾವೇ ಅದನ್ನ ಅರ್ಥ ಮಾಡ್ಕೋಬೇಕು. ತಾವೇ ಒಂದು ಇದು ಸ್ಯಾಂಕ್ಷನ್ ಮಾಡಿದ್ದೀರಾ ಸರ್, ಸರ್ವೆ ಎಷ್ಟು ಜನ ಮಕ್ಕಳು ಸ್ಕೂಲ್ ಬಿಟ್ಟು ಹೋಗಿದ್ದಾರೆ ಅಂತ ಅದೇ ಸರ್ವೆನಲ್ಲೇ ತೋರಿಸ್ತಾ ಇದೆ. ದಟ್ ಡ್ರಾಪ್ ಔಟ್ ಸಂಖ್ಯೆ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಎಂಟೈರ್ ದಿಸ್ ಥಿಂಗ್, ಕಲ್ಯಾಣ ಕರ್ನಾಟಕ ಇನ್ಕ್ಲೂಡೆಡ್ ಸರ್. ಸ್ಪೆಷಲಿ ಕಲ್ಯಾಣ ಕರ್ನಾಟಕ, ನೀವು ಮಂಗಳೂರಿನಲ್ಲಿ ಆದಂತ ಕಾಂಟ್ರವರ್ಸಿ ನೋಡಿ, ದಕ್ಷಿಣ ಕನ್ನಡ ಉತ್ತರ ಕನ್ನಡದಲ್ಲಿ ಆದಂತ ಕಾಂಟ್ರವರ್ಸಿ ನೋಡ್ಬೇಲೆ ಹೆಣ್ಮಕ್ಳು ಎಷ್ಟು ಜನ ಸ್ಕೂಲ್ ಬಿಟ್ಟಿದ್ದಾರೆ ತಾವೇ ಗಮನಿಸಬೇಕು ಸರ್. ಇಲ್ಲ ಇಲ್ಲ ಇಲ್ಲ, ಅದು ನೀವು, ಐ ಡೋಂಟ್ ವಾಂಟ್ ಟು, ಐ ಡೋಂಟ್ ಹ್ಯಾವ್ ಎನಿ, ಐ ಡೋಂಟ್ ಹ್ಯಾವ್ ಎನಿ ಫಿಗರ್ಸ್ ಇನ್ ಫ್ರಂಟ್ ಆಫ್ ಮೀ ವೇರ್ ಬಿಕಾಸ್ ಆಫ್ ದಟ್ ಇನ್ಸಿಡೆಂಟ್ ಕಮ್ ಆಗಿದೆ ಅಂತ. ನನ್ನ ಹತ್ರ ಅಂತೂ ಯಾವುದೂ ಇಲ್ಲ. ಡೋಂಟ್ ಲುಕ್ ಇನ್ ಟು ಡಿಫರೆಂಟ್ ಆಂಗಲ್ಸ್. ಇಲ್ಲ, ಇಷ್ಟೇ ಹೇಳ್ತೇನೆ, ಅಲ್ಲ ಅದು ಮುಂದೆ ಬರ್ಸೋದು ಬೇಡ. ಇಷ್ಟೇ ಹೇಳ್ತೀನಿ, ನನ್ನ ಮುಂದಂತೂ ಅಂತ ಯಾವ ಫಿಗರ್ ಇಲ್ಲ. ನೀವು ಕೊಡಿ, ಅದನ್ನ ವೆರಿಫೈ ಮಾಡ್ತೀನಿ. ಖಂಡಿತ ಸರ್, ಇಫ್ ಐ ಆಮ್ ರಾಂಗ್ ಐ ವಿಲ್ ವಿಡ್ರಾ, ದೇರ್ ಇಸ್ ನಥಿಂಗ್ ರಾಂಗ್ ಸರ್. ಸರ್, ಅದರ ಆ ಸಬ್ಜೆಕ್ಟ್ ಇಲ್ಲ ಸರ್. ಸರ್, ಒಂದೇ ನಿಮಿಷ ಸರ್. ತಾವು ಹೊಸ ಶಾಲೆ ಕೊಠಡಿಗಳು ಇದು ಮಾಡಿದ್ದೀರಿ ಸರ್, ಸ್ಯಾಂಕ್ಷನ್ ಮಾಡಿದ್ದೀರಿ. ನ್ಯೂ ಕ್ಲಾಸ್ ರೂಮ್ ಸರ್ ಇನ್ ದಿ ಸ್ಕೂಲ್ಸ್, ಯು ಹ್ಯಾವ್ ಸ್ಯಾಂಕ್ಷನ್ ನ್ಯೂ ಕ್ಲಾಸ್ ರೂಮ್ಸ್ ಇನ್ ದಿ ಸ್ಕೂಲ್ ಸರ್. ಹೊಸ ಶಾಲೆ ಕೊಠಡಿಗಳು ಸ್ಯಾಂಕ್ಷನ್ ಮಾಡಿದ್ದೀರಿ ಸರ್. ಅಲ್ಲಿ ಏನು ಕಂಡೀಷನ್ ಇದೆ ಸರ್, ಎಲ್ಲಿ ಮಕ್ಕಳು ಜಾಸ್ತಿ ಇದ್ದಾರೆ ಅಲ್ಲಿ ಮಾತ್ರ ಕಟ್ಟಬೇಕು ಅಂತ ಕಂಡೀಷನ್ ಹಾಕಿದ್ದೀರಿ ಸರ್. ನಮ್ಮ ಸಮಸ್ಯೆ ಏನಂದರೆ, ಎಲ್ಲಿ ಪಾಪ್ಯುಲೇಷನ್ ಇದೆ ಸರ್, ಅಲ್ಲಿ ಗೌರ್ಮೆಂಟ್ ಸ್ಕೂಲ್ಸು ಡೈಲಾಬಿಟೇಟೆಡ್ ಆಗಿದ್ದರಿಂದ ಅವ್ರು ಬೇರೆ ಸ್ಕೂಲ್ಸ್ಗೆ ಶಿಫ್ಟ್ ಆಗಿದ್ದಾರೆ ಸರ್. ಸೊ ಆ ಸ್ಕೂಲ್ಸ್ನ ಡೆವಲಪ್ ಮಾಡಿದ್ರೆ, ಎಲ್ಲಿ ಪಾಪ್ಯುಲೇಷನ್ ಇದೆ ಅಲ್ಲಿ ಡೆವಲಪ್ ಮಾಡಿದ್ರೆ ವಾಪಸ್ ಬರ್ತಾರೆ ಸರ್ ಗೌರ್ಮೆಂಟ್ ಸ್ಕೂಲ್ಸ್ಗೆ ಮಕ್ಕಳು. ಸೊ ಈಗ ನಿಮ್ಮ ಕಂಡೀಷನ್ ಪ್ರಕಾರ ನಾವು ಅಲ್ಲಿ ಕ್ಲಾಸ್ರೂಮ್ಸ್ ಅಲಾಟ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ ಹೊಸ ಕ್ಲಾಸ್ರೂಮ್ಸು. ನಿಮ್ಮ ಕಂಡೀಷನ್ ಪ್ರಕಾರ ಎಲ್ಲಿ ಮಕ್ಕಳಿದ್ದಾರೆ ಅಲ್ಲಿ ಮಾತ್ರ ಮಾಡಬೇಕು ಅಂದರೆ, ಈಗ ನನಗೆ ನನ್ನ ಕ್ಷೇತ್ರಕ್ಕೆ 20 ಕ್ಲಾಸ್ರೂಮ್ಸ್ ತಾವು ಕೊಟ್ಟಿದ್ರಿ ಸರ್, ಬಟ್ ನನಗೆ ಅಲಾಟ್ ಮಾಡೋಕ್ಕೆ ಆಗಿರೋದು ತಮ್ಮ ಕಂಡೀಷನ್ ಪ್ರಕಾರ ಬರೀ 2 ಕ್ಲಾಸ್ರೂಮ್ ಸರ್. ಸೊ ಹಾಗಾದರೆ ಭಾಳ ಕಷ್ಟ ಆಗುತ್ತೆ ಸರ್. ಇಲ್ಲ ಇಲ್ಲ, ನೀವು ಅದನ್ನು ಪ್ರಾಬ್ಲಮನ್ನು ಸರಿಯಾಗಿ ಸಾಲ್ವ್ ಮಾಡ್ಬೋದು. 20 ಕ್ಲಾಸ್ರೂಮ್ ಕೊಟ್ಟಿದ್ದೇವೆ, ಈ ಕಂಡೀಷನ್ ಮೇಲೆ ಇದೆ, ಮಿಕ್ಕಿದ್ದಲ್ಲಿ ಇಲ್ಲಿ ಕೊಡ್ತೀವಿ ಅಂದರೆ ನಾವೇನು ತಕರಾರು ಮಾಡಲ್ಲ. ಯು ಡೋಂಟ್ ಗೆಟ್ ಸ್ಟಕ್ ವಿತ್ ದ್ಯಾಟ್, ತಲೆ ನೋಡ್ತೇವೆ. ಆಮೇಲೆ ಇನ್ನೊಂದು, ನೀ ಎಲ್ಲೆಲ್ಲಿ ಡಯಾಬಿಟೆಡ್ ಕಂಡೀಷನ್ ಇದೆ ಅದನ್ನು ಕೂಡ ರಿಪೇರಿ ಮಾಡೋದು ಕೂಡ ನಾನು ದುಡ್ಡು ಕೊಟ್ಟಿದ್ದೇನೆ, ಅದನ್ನು ಬಳಕೆ ಮಾಡಿ ಅಲ್ಲಿನೂ ಮಾಡ್ಬೋದು. ಈ 20 ರೂಮ್ ನಿಮ್ಗೇನು ಕೊಟ್ಟಿದ್ದೇವೆ ನಿಮಗೆ, ಅದೇ ಇದಲ್ಲದೆ ಬೇರೆ ಕಡೆ ಎಲ್ಲಿ ಕೊಡಬೇಕು ಅಂತ ಖಂಡಿತ ಅವಕಾಶ ಮಾಡಿಕೊಡ್ತೀವಿ, ಅದ್ರಾಗೇನು ಪ್ರಶ್ನೆ ಇಲ್ಲ. ಆಗ್ತಾ ಇದೆ, ಆಗುತ್ತೆ. ನಾವು ಎಲ್ಲೇನು ಕೊಡಬೇಡ ಅಂತ ಹೇಳಿಲ್ಲ, ಪ್ರಯಾರಿಟಿ ಎಲ್ಲಿ ಕೊಡಬೇಕು ಅಂತ ಅಷ್ಟೇ ಹೇಳಿದ್ದೇವೆ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ, ನಮ್ಮ ಕ್ಷೇತ್ರದಲ್ಲಿ ಪಿ ಯು ಕಾಲೇಜ್ ಇರಲಾರ್ದಲ್ಲಿ ಡಿಗ್ರಿ ಕಾಲೇಜ್ ಓಪನ್ ಆಗಿದೆ, ಅಲ್ಲಿ ಡಿಗ್ರಿ ಕಾಲೇಜಿಗೆ ಹುಡುಗರೇ ಇಲ್ಲ.
ಪಿ ಯು ಕಾಲೇಜ್ ಇರಲಾರ್ದೆ ಡಿಗ್ರಿ ಕಾಲೇಜ್ ಹೇಗೆ ಓಪನ್ ಆಗಿದೆ? ಹೌದು, ಅದು ನಿಮಗೆ ಹಿಂದೆ ಭಾಳ ಇದೇ ಥರ ಆಗಿದೆ. ಯಾರ್ದೋ ಒತ್ತಡಕ್ಕೆ ಡಿಗ್ರಿ ಕಾಲೇಜ್ ಮಾಡಿರ್ತಾರೆ, ಅಲ್ಲಿ ಪಿ ಯು ಸಿ ಕಾಲೇಜೇ ಇಲ್ಲ. ನನ್ನ ಕ್ಷೇತ್ರದಲ್ಲಿ ಹಂಗಿತ್ತು, ಈಗ ನಾನು ಈಗ ಪಿ ಯು ಸಿ ಕಾಲೇಜ್ ಕೊಟ್ಟಿದ್ದೇನೆ. ಹಿಂದೆಲ್ಲ ಇಂಥವೆಲ್ಲ ಆಗಿದ್ದಾವೆ, ಮಿಸ್ಮ್ಯಾಚ್ ಎಲ್ಲ ಆಗಿದ್ದಾವೆ. ಯಾವುದು ಯೋಚನೆ ಇಲ್ಲದೆ ಮಾಡಿರುವಂಥದ್ದು ಇದೆ ಬೇಕಾದಷ್ಟು. ಯಾಕಂದ್ರೆ ಹ್ಯೂಜ್ ಬಿಲ್ಡಿಂಗ್ ಕಟ್ಟಿದ್ದಾರೆ, ಕೋಟಿಗಟ್ಟಲೆ ಖರ್ಚು ಮಾಡಿದ್ದಾರೆ. ಅಲ್ಲಿ 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 ಸರಿ ಮಾಡೋಣ, ಅದನ್ನ ಗ್ಯಾಪ್ ಸರಿ ಮಾಡೋಣ. ಹಿಂಗೆ ಎಜುಕೇಶನ್ ಸಂಬಂಧಪಟ್ಟಾಗ ಹೇಳಿದೆ ಒಂದೇ ಈಗ ಏನಂತ ಹೇಳಿದರೆ, ಯಾವ ಇವತ್ತು ಪಿ ಯು ಸಿ ಕಂಪ್ಲೀಟ್ ಮಾಡಿ ಪ್ರೊಫೆಷನ್ಸ್ ಕೋರ್ಸ್ಗೆ ಬರ್ತಾರೆ, ಅವ್ರಿಗೆ ಎಜುಕೇಷನ್ ಲೋನ್ ಅಂತ ಕೊಡ್ತಾಯಿದ್ರು ಬಡವರಿಗೆ. ಈ ಬ್ಯಾಂಕ್ನವ್ರು ಎಜುಕೇಷನ್ ಲೋನ್ಗೆ ಭಾಳಷ್ಟು ಮಕ್ಕಳನ್ನು ತಾಯಂದಿರೆಲ್ಲ ಕೂಡ ಸತಾಯಿಸ್ತಿದ್ದಾರೆ. ನೀವು ಮಾಡಿದ್ರೆ ಲ್ಯಾಂಡ್ ಕೊಡಿ ಅಥವಾ ನಿಮ್ಗೆ ಕೊಡೋದಿಲ್ಲ ಬಸ್. ಫ್ರೀಯಾಗಿ ಏನೊಂದು ಸ್ಟಾರ್ಟಿಂಗ್ ಒಂದು ಸಿಸ್ಟಮ್ ಇತ್ತಲ್ಲ, ಅದು ಎಲ್ಲ ಬ್ಯಾಂಕ್ಗಳು ಸತಾಯಿಸುವಂಥ ಕೆಲಸ ಇವತ್ತು ಮಾಡ್ತಾವೆ. ಒಂದು ಎರಡನೇದು ರೇಟ್ ಆಫ್ ಇಂಟ್ರೆಸ್ಟ್ ಆಲ್ಸೋ, ಅದು ನೀವು ಸೆಂಟ್ರಲ್ ಗೌರ್ಮೆಂಟಿಗೆ ಒಂದು ಸ್ವಲ್ಪ ಕಡಿಮೆ ಮಾಡಿ, ಮತ್ತು ಅವನಿಗೆ ಕೆಲಸ ಸಿಕ್ಕಿ ಒಂದು ವರ್ಷ ಆದರೂ ಕೂಡ ಸಮಯಕ್ಕೋಸ್ ಕೊಡಬೇಕು. ಎಷ್ಟು ಬ್ಯಾಂಕ್ಗಳು ದಬ್ಬಾಳಿಕೆ ಅಂತ ಹೇಳಿದ್ರೆ, ಯಾರು ಬಡವರು ತಗೊಂಡಿರ್ತಾರೆ? ಒಂದು ಅವ್ರನ್ನ ತಂದೆ ಇರೋದಿಲ್ಲ ಅಥವಾ ತಾಯಿ ಇರೋದು, ಆರ್ಥಿಕ ಪರಿಸ್ಥಿತಿ ಇಲ್ಲ, ಆ ಮನೆಗೆ ಹೋಗೋದು, ಅವ್ರ ಮನೇಲಿ ಕೂತ್ಕೊಳ್ಳು ಒಟ್ಟರೆ. ಈಗ ಬ್ಯಾಂಕ್ನ ತಗೊಳ್ಳಿಕ್ಕೆ ಎದುರ್ತಾರೆ ಪೇರೆಂಟ್ಸ್ ಬಂದು. ಅದಕ್ಕೆ ಇದೊಂದು ಬಲ ಹೈಯರ್ ಸ್ಟಡೀಸ್ ಹೋಗಬೇಕಾದ್ರೆ ದೊಡ್ಡ ಮಟ್ಟದ ಬ್ಯಾಂಕ್ನವ್ರು ಕೂತ್ಕೊಂಡು ಅದು ಆದಷ್ಟು ರಿಲ್ಯಾಕ್ಸೇಷನ್ ಮಾಡ್ಲಿಕ್ಕೆ ಮಾಡಬೇಕು. ಸಾಧ್ಯವಾದರೆ ಆ ಎಜುಕೇಷನ್ ಏನೇನು ತಗೊಂಡಿದ್ದಾರೆ ಆ ಸಾಲವನ್ನು ಮನ್ನಾ ಮಾಡುವಂಥ ಪ್ರಸ್ತಾವನೆ ನಾವೊಮ್ಮೆ ಕಲಿಸ್ಬೇಕು. ಅಧ್ಯಕ್ಷರೇ, ಸ್ಪಷ್ಟೀಕರಣಕ್ಕೆ ಈಗ ಆಮೇಲೆ ಅವಕಾಶ ಕೊಡ್ತೀನಿ. ಈಗ ಬೇಡ ನಂಜೇಗೌಡ್ರೆ, ಕೂತ್ಕೊಳ್ಳಿ. ಸ್ಪಷ್ಟೀಕರಣಕ್ಕೆ ಆಮೇಲೆ ಅವಕಾಶ ಕೊಡ್ತೀನಿ, ಆಮೇಲೆ ಕೊಡ್ತೀನಿ. ಈಗ ಮುಖ್ಯಮಂತ್ರಿಗಳು ಮುಂದುವರಿಸ್ಲಿ.